ಜೈಲಿನಿಂದ ಫೈನಲಿ ರೇವಣ್ಣ ರಿಲೀಸ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಪ್ರಮುಖವಾಗಿ ಅಂತೂ ಇಂತೂ ಶಾಸಕ ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿದೆ, ಬಿಡುಗಡೆ ಆಗಿದ್ದಾರೆ. ಒಂದ್ ರೀತಿ ಅಭಿಮಾನಿಗಳಲ್ಲಿ ಸಂತಸ ಮನೆ ಮಾಡಿದೆ. ಸದ್ಯ ಅಂತೂ ಇಂತೂ ಫೈನಲಿ ತನಗೆ ಬಿಡುಗಡೆ ಭಾಗ್ಯ ಸಿಕ್ತಲ್ಲಪ್ಪ ಅಂತ ಈಗ ಒಂದ್ ಕಡೆ ರೇವಣ್ಣ ಅವರು ಸಮಾಧಾನ ಆಗಿರ್ಬೋದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಕರಣ ದಾಖಲಾಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು 6 ದಿನಗಳ ಕಾಲ ಏನು ಜೈಲಲ್ಲಿದ್ದಂತಹ ರೇವಣ್ಣಗೆ ನಿನ್ನೆ ಒಂದು ಜಾಮೀನು ಮಂಜೂರಾಗಿತ್ತು. ನಿನ್ನೆ ಏನು ಸಮಯ ಅವಧಿ ಮೀರಿದ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿರುವಂತದ್ದು. ರಾಹು ಗಾಲಕ್ಕೂ ಮೊದಲೇ ಅವರು ಈಗ ಪರಪನಗರ ಜೈಲಿನಿಂದ ಬಂದಿದ್ದಾರೆ. ಅವ್ರನ್ನ ನೋಡೋದಕ್ಕೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಜೈಲಿನ ಬಳಿ ಸೇರಿದ್ರು. ಸೊ ಅವರನ್ನ ಚದುರಿಸಲು ಕೂಡ ಪೊಲೀಸರು ಸಾಕಷ್ಟು ಹರಸಾಹಸ ಪಟ್ಟರು. ಹೊರಗಡೆ ಬಂದ ನಂತರ ಕೂಡ ಅವರು ಯಾವುದೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಡದೆ ಅಥವಾ ಅಭಿಮಾನಿಗಳನ್ನು ಮಾತಾಡಿಸದೆ ಕೇವಲ ಅಲ್ಲಿಂದ ನೇರವಾಗಿ ಹೊರಟಿರುವಂತದ್ದು. ಈಗ ಅವರ ತಂದೆ ದೇವೇಗೌಡರ ಮನೆ ಏನಿದೆ ನಿವಾಸಕ್ಕೆ ಹೊರಟಿರುವಂತದ್ದು. ಸೊ ಏನು ಅಲ್ಲಿ ದೇವೇಗೌಡರ ನಿವಾಸದಿಂದನೇ ಅಲ್ಲಿ ಬಂಧನಕ್ಕೆ ಒಳಗಾಗಿದ್ದಂತಹ ರೇವಣ್ಣ ಅವರು ಇವತ್ತು ಬಿಡುಗಡೆ ನಂತರ ಅವರ ತಂದೆಯವರ ನಿವಾಸಕ್ಕೆ ಅಲ್ಲಿಗೆ ತೆರಳ್ತಾ ಇರುವಂತದ್ದು. ಈಗಾಗಲೇ ಏನು ಮಗ ಬಿಡುಗಡೆ ಆಗ್ತಾ ಇದ್ದಾನೆ ಅನ್ನುವಂತ ಸುದ್ದಿ ತಿಳಿದಿದ್ದಂಗೆ ದೇವೇಗೌಡರು ಕೂಡ ಮನೆಯಲ್ಲಿ ಒಂದಷ್ಟು ಪೂಜೆ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದಾರೆ ಮತ್ತು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂತದ್ದು ಕೂಡ ಇಲ್ಲಿ ಗಮನಿಸಬೇಕಾದ ಅಂಶ. ಈಗಾಗಲೇ ಏನು ಸಾಕಷ್ಟು ದೈವಭಕ್ತಿ ಹಾಗೂ ಒಂದಷ್ಟು ದೈವ ಆರಾಧನೆಯನ್ನು ಮಾಡ್ತಾ ಇದ್ದಂತಹ ರೇವಣ್ಣ ಅವರು ಬಿಡುಗಡೆ ಆಗಿ ಮನೆಗೆ ಬರ್ತಾ ಇದ್ದಾರೆ ಅಂತ ತಕ್ಷಣ ಅವರು ಯಾರೊಟ್ಟಿಗೂ ಕೂಡ ಮಾತಾಡದೆ ನೇರವಾಗಿ ತೆರಳ್ತಾ ಇದ್ದಾರೆ. ಸೊ ಪೂಜೆ ನಂತರ ಮಾಧ್ಯಮಗೋಷ್ಠಿಯನ್ನು ಮಾತನಾಡ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಅಪಾರ ಸಂಖ್ಯೆಯಲ್ಲಿ ಕೂಡ ಅವರ ಅಭಿಮಾನಿಗಳು ಬಂದಿರುವಂತದ್ದು, ಅವ್ರನ್ನ ನೋಡ್ಬೇಕು ಮಾತಾಡಿಸ್ಬೇಕು ಅಂತ ಹೇಳಿ, ಆದ್ರೆ ಯಾರ ಜೊತೆ ಕೂಡ ಮಾತಾಡ್ತಾ ಇಲ್ಲ. ಇನ್ನು ಅವರು ಶಾಸಕ ಸಾರಾ ಮಹೇಶ್ ಏನಿದ್ದಾರೆ ಅವರೊಟ್ಟಿಗೆ ತೆರಳಿರುವಂತಹದ್ದು ರೂಪ. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ರಿಲೀಫ್ ಅಷ್ಟೇ, ಆದರೂ ಕೂಡ ಹೆಚ್ ಡಿ ರೇವಣ್ಣ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಇಲ್ಲಿ ಒಂದು ಕಡೆ. ಮತ್ತೊಂದು ಕಡೆ SIT ಅಧಿಕಾರಿಗಳಿಂದಲೂ ಕೂಡ ಹೈಕೋರ್ಟ್ ಮೆಟ್ಟಿಲಿರೋದಕ್ಕೆ, ಜಾಮೀನು ಅರ್ಜಿ ವಜಾ ಮಾಡುವ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮೆಟ್ಟಿಲಿರೋಕ್ಕೂ ಕೂಡ ಮುಂದಾಗಿದೆ ಅಂತ ಕೇಳ್ಪಟ್ವಿ. ಈ ಬಗ್ಗೆ ಮಾಹಿತಿ ಇದೆಯಾ? ಹೆಸರು ಪೈನ್ ಅಂತ ಹೇಳಿದ್ರೆ ಈಗಾಗಲೇ ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಕೂಡ ಮಂಜೂರಾಗಿದೆ. ಅದು ಷರತ್ತುಬದ್ಧ ಜಾಮೀನು ನೀಡಿರುವಂತದ್ದು. SIT ಅಧಿಕಾರಿಗಳು ಕರೆದಂತ ಸಂದರ್ಭದಲ್ಲಿ ಅವರು ತನಿಖೆಗೆ ಸಹಕರಿಸಬೇಕು ಮತ್ತೆ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷಿ ನಾಶಪಡಿಸುವಂತ ಕೆಲಸ ಆಗಿರ್ಬೋದು, ವಿದೇಶಕ್ಕೆ ಹೋಗುವಂತಹದ್ದು, ಕೇರ ನಗರಕ್ಕೆ ಹೋಗುವಂತದ್ದು ಯಾವುದು ಕೂಡ ಅವರು ಮಾಡುವಂಗಿಲ್ಲ. ಒಂದ್ ವೇಳೆ ಏನಾದರೂ ಅಂತದ ಮಾಡಿದಂತ ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ಕೂಡ ಅವರು SIT ಅಧಿಕಾರಿಗಳ ಗಮನಕ್ಕೆ ತರಬೇಕು, ಕೋರ್ಟ್ನ ಮುಖಾಂತರವಾಗಿ ಅವರು ಪರ್ಮಿಷನ್ ಅನ್ನು ತೆಗೆದುಕೊಂಡು ತದನಂತರ ಹೋಗಬೇಕಾಗುತ್ತೆ. ಈ ಪ್ರಕರಣ ಕೂಡ ಇನ್ನೂ ಅಂತ್ಯ ಆಗಲಿಲ್ಲ ಅಂದ್ರೆ ಜಸ್ಟ್ ಅವರಿಗೆ ಒಂದು ರಿಲೀಫ್ ಸಿಕ್ಕಿದೆ ಅಷ್ಟೇನೆ, ಅದನ್ನ ಬಿಟ್ರೆ ಈ ಒಂದು ಇನ್ನೂ ಸುಖಾಂತ್ಯ ಅಂದ್ರೆ ಎಂಡ್ ಆಗಿಲ್ಲ. ಸೊ ಇನ್ನು SIT ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕಳೆ ಹಾಕುವಂತ ಕೆಲಸವನ್ನು ಮಾಡ್ತಾರೆ, ತನಿಖೆಯನ್ನ ಮಾಡ್ತಾರೆ, ಚಾರ್ಜ್ ಶೀಟ್ ಅನ್ನು ಕೂಡ ಕೋರ್ಟ್ಗೆ ಸಲ್ಲಿಸ್ತಾರೆ. ಸೊ ಎಲ್ಲಾ ಪ್ರಕ್ರಿಯೆಗಳು ಕೂಡ ಸಾಗ್ತಾ ಹೋಗ್ತದೆ. ಕೊನೆಯ ಹಂತಕ್ಕೆ ಇದು ಅವರು ಮಾಡಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಇದು ಕನಿಷ್ಠ ಇನ್ನೂ ಎಷ್ಟು ತಿಂಗಳುಗಳ ಕಾಲ ನಡೆಯುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕು. ಯಾಕಂದ್ರೆ ಈಗ SIT ಅಧಿಕಾರಿಗಳು ಹೊಂದಿರುವಂತ ಪ್ರಶ್ನೆ ಅಂದ್ರೆ ಈಗಾಗಲೇ ಸಂತ್ರಸ್ತ ಮಹಿಳೆ ವಿಡಿಯೋ ಏನಿದೆ ಅದಕ್ಕೆ ಆಧರಿಸಿ ಮತ್ತೆ ಅವರನ್ನ ಕರ್ಕೊಂಡು ಬಂದು ಹೇಳಿಕೆಗಳನ್ನ ಪಡೆದುಕೊಳ್ಳುವಂತದ್ದು ಸಂಬಂಧಪಟ್ಟಂತೆ ಇರುವಂತದ್ದು. ಇನ್ನೂ ಒಂದಷ್ಟು ಜನ ಮಹಿಳೆಯರು ಕೂಡ ಅವರಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ, ಅವರು ಕೂಡ ಬಂದು ಹೇಳಿಕೆಗಳನ್ನ ಕೊಡ್ತಾರೆ, ಅವರ ವಿರುದ್ಧ ದೂರನ್ನು ಕಟ್ತಾರೆ ಕೂಡ ಅಂತ ಹೇಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅವರು ಏನಾದರೂ ಬಂದು ಕೊಟ್ಟಂತ ಸಂದರ್ಭದಲ್ಲಿ ಮತ್ತೆ ಅವರ ವಿರುದ್ಧ ಮತ್ತಷ್ಟು ಪ್ರಕರಣಗಳು ಕೂಡ ದಾಖಲಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ರಿಲೀಫ್ ಅಂತೂ ಸಿಕ್ಕಿದೆ. ಸೊ 6 ದಿನಗಳ ಕಾಲ ಒಂದು ಅಜ್ಞಾತ ವಾಸ, ಏನು ಒಂದು ಜೈಲಲ್ಲಿ ಕಳೆದಂತ ದಿನಗಳನ್ನ ಮರೆಯೋದಿಕ್ಕೆ ಈಗ ಕುಟುಂಬ ಸಮೇತ ಕುಟುಂಬದವರ ಜೊತೆ ಕೂಡ ಅವರು ಕಾಲ ಕಳೆಯೋದಕ್ಕೆ ಅವರ ತಂದೆ ದೇವೇಗೌಡರ ನಿವಾಸಕ್ಕೆ ತೆರಳಿರುವಂತದ್ದು ರೂಪ. ಇನ್ನೊಂದು, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಂತ್ರಸ್ತ ಮಹಿಳೆ ನೀಡಿದಂತ ಹೇಳಿಕೆ ವೈರಲ್ ಆಗ್ತಾ ಇದೆ ವಿಡಿಯೋ. ಅದಾದ ನಂತರವಾಗಿ SIT ಅಧಿಕಾರಿಗಳಿಗೆ ಮತ್ತಷ್ಟು ಅನುಮಾನ ಶುರುವಾಗಿದೆ. ರಿಲೀಸ್ ಆಗೋಕ್ಕಿಂತ ಮುಂಚೆನೆ ಈ ವಿಡಿಯೋ ಬಿಡುಗಡೆ ಆಗಿದ್ರು ಕೂಡ ಅನುಮಾನ ಶುರುವಾಗಿದೆ. ಈ ಒಂದು ವಿಡಿಯೋದಿಂದ ಮತ್ತೇನಾದರೂ ರೇವಣ್ಣ ಅವರಿಗೆ ಕಂಟಕ ಎದುರಾಗಬಹುದಾ ಅಂತ? ಹೌದು, ಯಾಕಂತೇಳಿದ್ರೆ ಈಗಾಗಲೇ ಏನು ಒಂದು SIT ಅಧಿಕಾರಿಗಳ ವಶದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆಕೆ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿರ್ತಾರೆ, ಸ್ಥಳ ಮಾರ್ಜರನ್ನು ಮಾಡಿದ್ದಾರೆ, ಈ ಎಲ್ಲಾ ದಾಖಲೆಗಳ ಸಹಿತ ಆ ಒಂದು ಹೇಳಿಕೆಗಳನ್ನ ಇಟ್ಕೊಂಡಿರುವಂತದ್ದು. ತದನಂತರ ಈ ಒಂದು ಸಡನ್ ಆಗಿ ನಿನ್ನೆ ಇನ್ನೇನು ಬಿಡುಗಡೆ ಆಗ್ತಾರೆ ಅವರಿಗೆ ಒಂದು ಹಿಂದಿನ ದಿನ ಮಟ್ಟಿಗೆ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ಆ ಒಂದು ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರು ಒಂದು ವಿಡಿಯೋನ ಕೊಡ್ತಾರೆ, ಅಂದ್ರೆ ಇದರಲ್ಲಿ ಯಾವುದೇ ಅವರ ಕುಟುಂಬದ ವಿರುದ್ಧ ಯಾವುದೇ ರೀತಿಯಾದ ಆರೋಪವನ್ನು ಮಾಡಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಡೌಟ್ಗಳು ಕೂಡ ಕ್ರಿಯೇಟ್ ಆಗುತ್ತೆ. ಆದ್ರೆ ಈ ವಿಡಿಯೋ ಮಾಡಿದವರು ಯಾರು, ಎಲ್ಲಿಂದ ಮಾಡಿಸಿದ್ರು, ಯಾರ ಒತ್ತಡಕ್ಕೆ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಅನುಮಾನಗಳು ಉಂಟಾಗುತ್ತೆ. ಯಾಕಂತೇಳಿದ್ರೆ ಫಸ್ಟ್ ಲೇಡಿ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ, ಅವ್ರ ಮಗ ಕಂಪ್ಲೇಂಟ್ ಕೊಟ್ಟ ನಂತರ ಒಂದು FIR ದಾಖಲಾಗುತ್ತೆ, ಆಕೆಯನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾರೆ. ತದನಂತರ ಅವರಿಂದ ಹೇಳಿಕೆಗಳನ್ನ ಪಡೆದುಕೊಳ್ತಾರೆ, ತನಗಾಗಿರುವಂತ ದೌರ್ಜನ್ಯ ಅನ್ಯಾಯದ ಬಗ್ಗೆ ಕೂಡ ಅವರು SIT ಅಧಿಕಾರಿಗಳ ಮುಂದೆ ಎಲ್ಲವನ್ನು ಹೇಳ್ತಾರೆ. ತದನಂತರ ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಸ್ಥಳ ಮಾರ್ಜರ್ ಮಾಡಿದಂತ ನಂತರ ಸೊ ಈಗ ಒಂದು ವಿಷಯ ಇರುವಂತದ್ದು, ಅದಕ್ಕೆ ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಏನಾದ್ರೂ ಒತ್ತಡ ಇದೆಯಾ ಅಥವಾ ಅದನ್ನ ಹೊರತುಪಡಿಸಿದ್ರೆ ಅವರ ಕುಟುಂಬದವರಿಗಾಗ್ಲಿ ಅವರು ಕಂಪ್ಲೇಂಟ್ ಕೊಟ್ಟಂತ ಅವ್ರ ಮಗ ಏನಿದ್ದಾರೆ ಅವರ ವಿರುದ್ಧ ಏನಾದ್ರೂ ಒಂದಷ್ಟು
ಹೆದರಿಕೆಗಳು ಆಗ್ತಾ ಇದೆಯಾ, ಜೀವ ಭಯ ಇದೆಯಾ ಅನ್ನೋದು ಕೂಡ ಇಲ್ಲಿ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಏನೋ ಒಂದು ಪ್ರತಿಷ್ಠಿತ ಕುಟುಂಬ ಮತ್ತು ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಪ್ರಭಾವವನ್ನು ಹೊಂದಿರುವಂತವರು. ಸೊ ಅಂತವರ ವಿರುದ್ಧ ಹಾಕೊಂಡು ನಾವು ಜೀವನ ಮಾಡೋಕೆ ಸಾಧ್ಯ ಆಗುತ್ತಾ ಅನ್ನುವಂತಹದಷ್ಟು ಕೂಡ ಹೇಳಿಕೆಗಳನ್ನು ಕೂಡ ಸಾಧ್ಯತೆಗಳು ಇರ್ತಾವ, ಕುಟುಂಬಸ್ಥರಾಗಿರ್ಬೋದು, ಇತಿಹಾಸಿಗಳಾಗಿರ್ಬೋದು. ಆ ಹಿನ್ನೆಲೆಯಲ್ಲಿ ಮತ್ತೆ ಏನು ಸರ್ಕಾರ ಈ ಒಟ್ಟಿಗೆ ಇರುತ್ತೆ, ಮುಂದೆ ನಮ್ಮ ಪರವಾಗಿ ನಿಲ್ಲುತ್ತಾ ಇಲ್ವಾ ಅನ್ನೋದು ಕೂಡ ಅವರಿಗೆ ಒಂದಷ್ಟು ಡೌಟ್ಗಳು ಕ್ರಿಯೇಟ್ ಆಗುತ್ತೆ. ಯಾಕಂತೇಳಿದ್ರೆ ಅವ್ರ ಸಂಬಂಧಿಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮಹಿಳೆ ಮುಂದೆ ಯಾವ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಏನಾದ್ರೂ ಒಂದ್ ವೇಳೆ ಏನಾದ್ರೂ ಇವರು ಮತ್ತೆ ನಮಗೆ ಪೊಲೀಸರು ಹೆದರಿಸಿ ಏನೋ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡ್ರು ಅಂತ ಹೇಳಿದ್ರೆ ಮತ್ತೆ ಅದು ಇನ್ನೊಂದು ಟರ್ನ್ ಅನ್ನ ತೆಗೆದುಕೊಳ್ಳುತ್ತೆ. ಅಥವಾ ಈ ವಿಡಿಯೋನ ಮಾಡೋದಕ್ಕೆ ಕೂಡ ನಮಗೆ ರೇವಣ್ಣ ಕುಟುಂಬದವರಾಗಿರ್ಬೋದು, ಅವರ ಆಪ್ತರಾಗಿರ್ಬೋದು, ಜೀವ ಬೆದರಿಕೆಯನ್ನು ಒಡ್ಡಿ ಈ ವಿಡಿಯೋವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆಗ ಮತ್ತೊಂದು ಪ್ರಕರಣ ಅಂದ್ರೆ ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಮಹಿಳೆ ಕೊಡುವಂತಹ ಹೇಳಿಕೆಗಳ ಮೇಲೆ ಪ್ರಕರಣಕ್ಕೆ ಯಾವ ರೀತಿಯಾದಂತ ಟ್ವಿಸ್ಟ್ ಸಿಗುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವೆಂಕಟೇಶ್.